ಬಳ್ಳಾರಿ ನಗರದ ಬಿಜೆಪಿ ಶಾಸಕ ಸೋಮಶೇಖರ್ ರೆಡ್ಡಿ ವಿರುದ್ಧ ಪ್ರಕರಣ ದಾಖಲು. ರಾಯಚೂರು ಜಿಲ್ಲೆಯ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಶಾಸಕನ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಸೆಕ್ಯುಲರ್ ಸೈದ್ಧಾಂತಿಕ ವಿಚಾರವಾದಿಯಾದ ಆರ್ ಮಾನಸಯ್ಯ ಅವರು ಸಂವಿಧಾನ ಹಕ್ಕುಗಳ ನಾಗರಿಕ ವೇದಿಕೆ ವತಿಯಿಂದ ಪ್ರಕರಣ ದಾಖಲಿಸಿದ್ದಾರೆ. ಶುಕ್ರವಾರ ಬಳ್ಳಾರಿಯಲ್ಲಿ ನಡೆದ ಪೌರತ್ವ ತಿದ್ದುಪಡಿ ಕಾಯ್ದೆಯ ಪರ ಪ್ರಚೋದನಾಕಾರಿ ಭಾಷಣ ಮಾಡಿದ ಬಿಜೆಪಿ ಶಾಸಕ ಸೋಮಶೇಖರ್ ರೆಡ್ಡಿ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ರಾಯಚೂರಿನಲ್ಲಿ ಮಾನಸಯ್ಯ ಅವರು ಈ ಪ್ರಕರಣವನ್ನು ದಾಖಲಿಸಿದ್ದಾರೆ. ಯಲ್ಲಪ್ಪ ವಂದಲಿ, ಜನಜಾಗೃತಿ ನ್ಯೂಸ್, ರಾಯಚೂರು. ಶಾಸಕ ಗಾಲಿ ಸೋಮಶೇಖರ್ ರೆಡ್ಡಿ ಆ ಪಕ್ಷದ ಬಹಿರಂಗ ಸಭೆಯಲ್ಲಿ ಈ ದೇಶದ ಜನಗಳಿಗೆ ನೇರವಾಗಿ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಏನಂತ, ಯಾರು CAನ NRCನ ವಿರೋಧ ಮಾಡ್ತಾರೋ, ಯಾರು 17% ಜನ ಇದ್ದಾರೋ ಮುಸಲ್ಮಾನರು, ಯಾರು ಸಂವಿಧಾನನ ಸಮರ್ಥನೆ ಮಾಡ್ತಿದ್ದಾರೋ ದಲಿತರು ಮತ್ತು ಪ್ರಜಾಪ್ರಭುತ್ವವಾದಿಗಳು, ಎಲ್ಲರ ಮೇಲೆ ದಾಳಿ ಮಾಡ್ತೀವಿ ಅಂತೇಳಿ ಸೋಮಶೇಖರ್ ರೆಡ್ಡಿ ಹೇಳಿದ್ದಾರೆ. ಹಾಗಾಗಿ ಈ ಜಿ ಸೋಮಶೇಖರ್ ರೆಡ್ಡಿ ವಿರುದ್ಧ ನಿನ್ನೆ ರಾತ್ರಿ 11 ಗಂಟೆಗೆ ರಾಯಚೂರು ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ನಾವು ಸಂವಿಧಾನ ಹಕ್ಕುಗಳ ನಾಗರಿಕ ಸಮಿತಿ ಪರವಾಗಿ ನಿನ್ನೆ ದೂರನ್ನ ದಾಖಲೆ ಮಾಡಿದ್ದೀವಿ. ನಮ್ಮ ಹೇಳಿಕೆ ಏನಂದರೆ, ಇದು ದೊಡ್ಡ ಪ್ರಚೋದನೆ, ಇದೊಂದು ದೊಡ್ಡ ಕೆಟ್ಟ ನಾಗರಿಕ ಯುದ್ಧಕ್ಕೆ ಕರೆ ಕೊಡುವಂತೆ ಹೇಳಿಕೆ. BJPಗೆ RSSಗೆ ಸಂವಿಧಾನದಲ್ಲಿ ಗೌರವ ಇಲ್ಲ ಅಂತ ಮತ್ತೊಂದು ಬಾರಿ ಸಾಬೀತು ಮಾಡಿದ್ದಾರೆ. ಗಾಲಿ ಸೋಮಶೇಖರ್ ರೆಡ್ಡಿ ಹೇಳೋದೇನೆಂದರೆ, ಅವ್ರು ಹೇಳಿದ ರೀತಿಯಲ್ಲಿ ಯಾರು ಬದುಕೋದಿಲ್ವೋ, ಜೀವನ ಮಾಡೋದಿಲ್ಲ, ಅವ್ರನ್ನ ಪಾಕಿಸ್ತಾನ ಕೊಡಿಸ್ತೀವಿ ಅಂದರು. ಎರಡನೇದಾಗಿ, ನೀವು ಇದೇ ರೀತಿ ಅಮಿತ್ ಶಾ ಮೋದಿ ಮಾಡಿದ ಕಾಯ್ದೆಗಳನ್ನು ವಿರೋಧ ಮಾಡ್ತಾ ಹೋದರೆ ಪ್ರತಿಯೊಬ್ಬ ಹಿಂದೂ ಶಿವಾಜಿ ಆಗಿ ಮರ್ಚಿಡಬೇಕಾಗತ್ತೆ. ಬಳ್ಳಾರಿ ದುರ್ಗಮ್ಮನ ದರ್ಶನ ತಗೊಂಡು ಕಟ್ಟೆ ಹಿಡಿದು ನಿಮ್ಮನ್ನು ನುಚ್ಚುನೂರು ಮಾಡಬೇಕಾಗ್ತದೆ, ದೇಶ ಬಿಟ್ಟು ಹೊಡಿಸ್ತೀವಿ. ಈ ರೀತಿ ನೇರವಾದ ದಾಳಿ ಮೂಲಕ ಆ್ಯಕ್ಚುಲಿ ಗಾಳಿ ಸೋಮಶೇಖರ್ ರೆಡ್ಡಿ ಒಂದು ದೊಡ್ಡ ಮಾಸ್ ವೈಲೇಷನ್ಗೆ, ಹಿಂಸೆಗೆ ಪ್ರಚೋದನೆಯನ್ನು ನೀಡಿದ್ದಾರೆ. ಸಂಘಟಿತ ರೂಪದಲ್ಲಿ ಈ ದಲಿತರ, ಅಲ್ಪಸಂಖ್ಯಾತರ, ದೇಶವಾಸಿಗಳ, ಸಂವಿಧಾನ ಪ್ರಿಯರ ಮೇಲೆ ದಾಳಿ ಮಾಡಲಿಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಇದು ದೇಶದ ಆಂತರಿಕ ಬೆದರಿಕೆ, ಆಂತರಿಕ ಭದ್ರತೆಗೆ ಬೆದರಿಕೆ, ದೇಶದ ಶಾಂತಿ ಪ್ರಿಯರಿಗೆ ಬೆದರಿಕೆ, NRC CAI ವಿರುದ್ಧ ಹೋರಾಟ ಮಾಡೋರೆಲ್ಲರಿಗೂ ಬೆದರಿಕೆ. ಇದೊಂದು ಕ್ರಿಮಿನಲ್ ಅಫೆನ್ಸ್. ಇದು BJP ಪಾರ್ಟಿ ಪ್ಲ್ಯಾನ್, ಇದು RSSನ ಪ್ಲ್ಯಾನ್. RSS, BJP, ಮೋದಿ, ಶಾ ಪ್ಲ್ಯಾನ್ ಇರಲಾರ್ದೇ ಗಾಲಿ ಸೋಮಶೇಖರ್ ರೆಡ್ಡಿ ಅನ್ನುವಂಥ ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಗಣಿ ಮಾಫಿಯಾ ಈ ರೀತಿ ಭಾರತ ದೇಶದ ಜನರಿಗೆ ಥ್ರೆಟ್ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಇದನ್ನು ಉಗ್ರವಾಗಿ ಖಂಡಿಸ್ತೀವಿ, ದೂರು ದಾಖಲಿಸ್ತೀವಿ. ಹಾಗೆಯೇ ನೀವೇನು ಮನೆ ಮನೆಗೆ ಹೋಗಿ CAನ ಡಿಫೆಂಡ್ ಮಾಡ್ತೀವಿ, ಸಮರ್ಥಿಸ್ತೀವಿ ಅಂತ ಏನು ಹೇಳ್ತಾ ಇದ್ದೀರಲ್ಲ, ಇದೇ ರೀತಿ ಮಾಡ್ತೀರೇನು? ಬಳ್ಳಾರಿಯಲ್ಲಿ ಮಾಡಿದಾಗ ಮಾಡ್ತೀರೇನು ನೀವು? ನಿನ್ನೆ ದಾವಣಗೆರೆಯಲ್ಲಿ ನಿಮಗೆ ಒಳ್ಳೆ ಉತ್ತರ ಕೊಟ್ಟಿದ್ದಾರೆ ಜನ. ಬಡಾವಣೆಗೆ ಮನೆ ಮನೆಗೆ ಹೋಗಿದ್ರು. ಸೊ BJP RSSನವರು CAI ಒಳ್ಳೇದಿದೆ, NRC ಒಳ್ಳೇದಿದೆ, ಯಾರೋ ಕೆಟ್ಟದಿಡಲು ಕೇಳಬೇಡಿ ಅಂತ ದಾವಣಗೆರೆಯ ಗಲ್ಲಿ ಗಲ್ಲಿಯ ಜನ, ಬಡಾವಣೆ ಜನ ಹೇಳಿ ಕಳಿಸಿದ್ದಾರೆ. ನೀವು ವಾಪಸ್ ಹೋಗಿ, ಓಣೆಯಲ್ಲಿ ಬರಬೇಡಿ ಅಂತ. ನಿಮ್ಮ ಕಾಯ್ದೆ ಸಮರ್ಥನೆ ಅಲ್ಲ, ನೀವು ಪ್ರಚೋದನೆ ನೀಡ್ತಾ ಇದ್ದೀರಿ, ಸಂವಿಧಾನ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳ್ಬಿಟ್ಟು ಬುದ್ಧಿ ಕಲಿಸಿ ವಾಪಸ್ ಕಳಿಸಿದ್ದಾರೆ. ಹಾಗಾಗಿ ನಾಳೆ CAI ಪರ, NRC ಪರ ಮೋದಿ, ಅಮಿತ್ ಶಾ, ಹಿಂದುತ್ವವಾದಿಗಳು ಮನೆಗೆ ಬಂದರೆ, ಗಲ್ಲಿಗೆ ಬಂದರೆ, ಓಣಿಗೆ ಬಂದರೆ, ದಾವಣಗೆರೆ ಮಾದರಿಯಲ್ಲಿನೇ ಕರ್ನಾಟಕದ ಪ್ರತಿಯೊಂದು ಬಡಾವಣೆಯ ಜನ ಮಹಿಳೆಯರು ಇದೇ ಕೆಲಸವನ್ನು ಮಾಡಬೇಕು. ಈ ಬುದ್ಧಿಗೆಟ್ಟು ಈ ದೇಶವನ್ನು ಹಾಳು ಮಾಡಲಿಕ್ಕೆ ಹೊಂಟಂತ, ಈ ದೇಶದ ಮೇಲೆ ಸಶಸ್ತ್ರ ಬೆದರಿಕೆ ನೋಡಿದಂಥ, ಆಂತರಿಕ ಭದ್ರತೆಗೆ ಆಪತ್ತು ತಂದಂಥ, ಹಿಂಸೆಯನ್ನು ಪ್ರಚೋದಿಸಿದಂಥ ಈ ದುಷ್ಟ ಶಕ್ತಿಗಳಿಗೆ ಪಾಠ ಕಲಿಸಬೇಕಂತೇಳಿ ಸಂವಿಧಾನ ಹಕ್ಕುಗಳ ನಾಗರಿಕ ಸಮಿತಿ ಪರವಾಗಿ ಕರೆ ಕೊಡ್ತಾ ಇದ್ದೀನಿ. ಸಾಯಂಕಾಲ ಒಂದು ಸಭೆ ಇದೆ ರಾಯಚೂರಲ್ಲಿ, ನಾಳೆ ಬೆಳಗ್ಗೆ ಈ ಹಿಂಸಾವಾದಿಗಳ, ಈ ಪ್ರಚೋದನೆಕಾರಿ ಲೀಡರ್ಗಳ, ಈ ಫ್ಯಾಸಿಸ್ಟ್ ಪ್ರಭುತ್ವದ ಪ್ರತಿಕೃತಿ ದಹನ ಮಾಡುವಂಥ ಒಂದು ತೀರ್ಮಾನ ಕೈಗೊಂಡಿದ್ದೀವಿ. ರಾಯಚೂರಿನ ಸದರ್ ಬಜಾರ್ ಪೊಲೀಸ್ ಸ್ಟೇಷನ್ನಲ್ಲಿ ನಿನ್ನೆ ಕಂಪ್ಲೇಂಟ್ ಮಾಡಿದ್ದೀವಿ. ಸೊ ಸಂವಿಧಾನ ಹಕ್ಕುಗಳ ನಾಗರಿಕ ವೇದಿಕೆ ಪರವಾಗಿ ದೂರು ದಾಖಲಾಗಿದೆ, ಮುಂದೇನಾಗಿದೆ ನೋಡಬೇಕು.